Hello students, welcome to Sai Study Circle. Fifth semester BCom, I mean sixth semester BCom though, cost management alli marginal costing anno chapter anna maartta idvi. Ondu yarad video aakide madhyadalli break aayitu. No problem, we'll continue. Ivattu brand new 2019 question paper solve maana. 2019 question paper alli 6 marks ke yav tara question kelidda annodanna nodona. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ಸೊ ದಟ್ ನಿಮ್ಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ದಿ ಫಾಲೋಯಿಂಗ್ ಡೇಟಾ ರಿಲೇಟ್ಸ್ ಟು ಎ ಫರ್ಮ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 20, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 12, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 4000, ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ, ಬಿಇಪಿ ಇನ್ ಯೂನಿಟ್ಸ್ ಅಂಡ್ ವ್ಯಾಲ್ಯೂ, ನ್ಯೂ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ಇನ್ ವ್ಯಾಲ್ಯೂ ಇಫ್ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 20% ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಮೂರು ಕ್ವಶನ್ ಕೇಳಿದ್ದಾರೆ, ಒಂದೊಂದು ಕ್ವಶನ್ ಗೆ ಎರಡೆರಡು ಮಾರ್ಕ್ಸ್. ಓಕೆನಾ, ಫಸ್ಟ್ ಅವನ್ ಕೇಳಿರೋ ಕ್ವಶನ್ ಗೆ ಪಿ ವಿ ರೇಷಿಯೋಗೆ ಫಾರ್ಮುಲಾ ಏನು ಅಂತ. ಓಕೆನಾ, ಈಗ ಇದು 2019 ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ ಆನ್ಸರ್ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಅಂದ್ರೆ ಏನು? ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಸೇ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಕರೆಕ್ಟಾ? ಈಗ ಸೇಲ್ಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ 20 rupees, ಅಂಡ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಬಂದು 12 rupees. ಸೊ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ 20 into 100, ಈಗ ನಮಗೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ 20 - 12 ಅಂದ್ರೆ 8 ಬರುತ್ತೆ, ಇದು 2 ಬರುತ್ತೆ. ಸೊ ಎಷ್ಟು ಬರುತ್ತೆ ಅಂದ್ರೆ 2 4s are 2 5s are 20, 2 4s are 8, 2 10s are 4 2 2 2s are 2 5s are 2 40% ಬರ್ತಾ ಇದೆ. ಎಷ್ಟು ಪರ್ಸೆಂಟ್ ಬರ್ತಾ ಇದೆ? 40%. ನೋಡಿ, ಪಿ ವಿ ರೇಷಿಯೋ ನ ವಿ ಕ್ಯಾನ್ ಪ್ರೆಸೆಂಟ್ ಇಟ್ ಇನ್ ಪರ್ಸೆಂಟೇಜ್ ಆಲ್ಸೋ, ಅಥವಾ ವಿ ಕ್ಯಾನ್ ಪುಟ್ ಇಟ್ ಆಸ್ 0.40 ಅಂತ ಬೇಕಾದ್ರೂ ಕರಿಬಹುದು. ಇದನ್ನ ಪಿ ವಿ ರೇಷಿಯೋ ಅಂತ ಕರಿತೀವಿ. ಎರಡನೇ ಕ್ವಶನ್ ಏನ್ ಕೇಳಿದ್ದಾರೆ, ಎರಡನೇ ಕ್ವಶನ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂನಲ್ಲೂ ಎಷ್ಟು ಅಂತ ಹೇಳಿದ್ದಾನೆ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಮಾಡೋಣ, ಯಾಕೆ ಅಂದ್ರೆ ಪಿ ವಿ ರೇಷಿಯೋ ಗೊತ್ತಲ್ವಾ. ಅದಕ್ಕೋಸ್ಕರ ಏನ್ ಫಾರ್ಮುಲಾ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಕ್ವಶನ್ ಅಲ್ಲಿ 4000 ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 0.40 ಅಥವಾ 40% ಹಾಕೊಂಡ್ರೆ ಇಂಟು 100 ಮಾಡಿ. ಸೊ 0.4 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 40,000 rupees ಬರುತ್ತೆ. ಓಕೆನಾ, ಎಷ್ಟು ಬರುತ್ತೆ? 40,000 rupees. ಹೆಂಗೆ ಅಂತ ಹೇಳ್ತೀನಿ ನೋಡಿ, 4,000 divided by 0.4 ಅಂದ್ರೆ 10,000 units. ಓಕೆ, ಸಾರಿ, ಇದನ್ನ 10,000 rupees ಅಂತ ಹೇಳ್ತೀನಿ. ಸೊ ಅಂದ್ರೆ 10,000 rupees ಅಷ್ಟು ಗೂಡ್ಸ್ ಅನ್ನ ಓಕೆನಾ ನೀವು ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ಯೂನಿಟ್ ಮಾರಬೇಕು? ಅದನ್ನ ಬಿಇಪಿ ಇನ್ ಯೂನಿಟ್ಸ್, ಬಿಇಪಿ ಇನ್ ಯೂನಿಟ್ಸ್ ಅಲ್ಲಿ ಮಾಡಬೇಕಾದ್ರೆ ನೋಡಿ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ ಬಂದು 4,000 rupees ಇದೆ, ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಇಸ್ 20 ಅಂಡ್ ವೇರಿಯಬಲ್ ಕಾಸ್ಟ್ ಇಸ್ 12. ಸೊ 4,000 divided by 8 ಅಂತ ಹೇಳಿದ್ರೆ 1,000 ಎಷ್ಟು ಬರುತ್ತೆ ಅಂದ್ರೆ 8 5 40, 500 units ಬರ್ತಾ ಇದೆ. ಅಲ್ಲಿಗೆ 500 units ಮಾರುತ್ತೆ, 1 rupee ಪ್ರಾಫಿಟ್ ಬರಲ್ಲ, 1 rupee ಲಾಸು ಬರಲ್ಲ. ಇನ್ನೊಂದ್ಸರಿ ಹೇಳ ನಿಮ್ಗೆ ನೋಡಿ, ಅವನು ಕೇಳಿರೋದು ಪಿ ವಿ ರೇಷಿಯೋ ಕೇಳಿದಾನೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ನಲ್ಲಿ ಮಾಡಬೇಕು ಅಂದ್ರೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಂತ ಮಾಡಬಹುದು.
ಯೂನಿಟ್ಸ್ ಅಲ್ಲಿ ಮಾಡಬೇಕಾದ್ರೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 4000 ಡಿವೈಡೆಡ್ ಬೈ 20 ಮೈನಸ್ 12 8 ಬರುತ್ತೆ ಸೊ 8 5 40 ಸೊ 500 ಯೂನಿಟ್ಸ್ ನಿಮಗೆ ಇನ್ನೂ ಒಂದು ಸುಲಭವಾಗಿರ್ತಕ್ಕಂಥ ಒಂದು ಇದು ಹೇಳ್ಕೊಡ್ತೀನಿ ಏನು ಯೂನಿಟ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಇದು ಬ್ರೇಕ್ ಈವನ್ ಪಾಯಿಂಟ್ ಇನ್ ಇನ್ ರುಪೀಸ್ ಓಕೆನಾ ಇದು 500 ಯೂನಿಟ್ಸ್ ಅಲ್ಲಿ ಮಾಡ್ತೀವಿ ನೋಡಿ ನಿಮಗೆ 10,000 ರುಪೀಸ್ ಬಂದಿದೆ ಅಲ್ವಾ ಅದನ್ನ ಡಿವೈಡೆಡ್ ಬೈ 20ಗೆ ಕನ್ವರ್ಟ್ ಮಾಡಿದ್ರೆ ಓಕೆನಾ ಸಿ ಆಕ್ಚುಯಲ್ ಆಗಿ 500 ಯೂನಿಟ್ಸ್ ಬರ್ತಾ ಇದೆ ಸಿ ಈ ಫಾರ್ಮುಲಾ ಹಾಕೋ ಅವಶ್ಯಕತೆನೇ ಬರೋದಿಲ್ಲ ಓಕೆನಾ ಯೂನಿಟ್ಸ್ ಬೇಕಾದ್ರೆ ಏನದು ಬ್ರೇಕ್ ಈವನ್ ಪಾಯಿಂಟ್ ಇನ್ ಸೇಲ್ಸ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅಂತ ಹಾಕಿದ್ರೆ ಈಸಿಯಾಗಿ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಐ ಮೀನ್ ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಬರುತ್ತೆ ಈಗ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದಾನೆ ವಾಟ್ ಈಸ್ ದ ನ್ಯೂ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಫ್ ದ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 20% ಅಂತ ಹೇಳ್ತಾರೆ ಅಲ್ಲಿಗೆ ನೋಡಿ ಮೂರನೇ ಕ್ವಶನ್ಗೆ ಆನ್ಸರ್ ಇಫ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ ರೆಡ್ಯೂಸ್ಡ್ ಬೈ 20% ಮಾಡಿದ್ರೆ ನೋಡಿ 20 rupees ಇಸ್ ದ ಸೆಲ್ಲಿಂಗ್ ಪ್ರೈಸ್ ಇದರಲ್ಲಿ 20 rupees ಮೇಲೆ 20% ಅಂತ ಹೇಳಿದ್ರೆ ಎಷ್ಟು ಬರುತ್ತೆ 4 rupees ಬರುತ್ತೆ 20 minus 4 ಅಂದ್ರೆ ಎಷ್ಟು 16 rupees ಸೊ ನ್ಯೂ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 16 rupees ಆಗಿದ್ದಾಗ ಎಷ್ಟು ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ ಬರುತ್ತೆ ಅಂತ ಕೇಳ್ತಾರೆ ಈಗ ನ್ಯೂ ಬ್ರೇಕ್ ಈವನ್ ಪಾಯಿಂಟ್ ಓಕೆನಾ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನೋಡಿ ಫಿಕ್ಸ್ಡ್ ಕಾಸ್ಟ್ ರಿಮೈನ್ ಸೇಮ್ 4,000 rupees ನ್ಯೂ ಸೆಲ್ಲಿಂಗ್ ಪ್ರೈಸ್ ಬಂದು 16 rupees ಇದೆ ವೇರಿಯಬಲ್ ಕಾಸ್ಟ್ 4,000 ಡಿವೈಡೆಡ್ ಬೈ 4 ಯು ವಿಲ್ ಗೆಟ್ 1,000 ಯೂನಿಟ್ಸ್ ಸೊ ಇಫ್ ಯು ಸೆಲ್ 1,000 ಯೂನಿಟ್ಸ್ ಯು ಡೋಂಟ್ ಗೆಟ್ ಪ್ರಾಫಿಟ್ಸ್ ಆರ್ ಲಾಸ್ ಓಕೆನಾ ಇದು ಯಾವಾಗ ಅಂತ ಹೇಳಿದ್ರೆ ಇಫ್ ಸೆಲ್ಲಿಂಗ್ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ 20% ಓಕೆ ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಕ್ಲೀನ್ ಆಗಿ ಬರ್ಬೋದು ಥ್ಯಾಂಕ್ ಯು